ಏನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟಿರಲ್ಲ ಬಿಡ್ತು, ಆಸ್ತಿಗೆ ಬರ್ತಿರಲ್ಲ, ಎಲ್ಲ ಸುತ್ತ ಯಾರ ತಲೆಗಡಿ ಇನ್ನೂ ಎರಡನೇ ಲಿಸ್ಟು ಎಲ್ಲ ರೆಡಿ ಆಗ್ತಾ ಇದೆ. ಎರಡನೇ ಲಿಸ್ಟನ್ನ ಅಂತಿಮಗೊಳಿಸಿ ಈಗ ಆಸಂದು ಒಳಗೊಂಡಂತೆ ತೀರ್ಮಾನ ತಗೋದು. ಎರಡನೇ ಲಿಸ್ಟಲ್ಲೇ ಆಸಂದು ನಿಮಗೆ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದನ್ನ ಆ ಲಿಸ್ಟಲ್ಲೇ ಪ್ರಕಟ ಮಾಡಿ. ಈಗ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ರಿಯಾಕ್ಷನ್ಗಳಿರ್ತವೆ. ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳ್ಕೊಂಡಿದ್ದಾರೆ ನಂಗೆ ಗೊತ್ತೇ. ಯಾಕಂದ್ರೆ ನಾನು ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಮೊದಲಿದ್ದು ನಾನೇನು ಇನ್ವಾಲ್ವ್ ಆಗಿಲ್ಲ. ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಜಿಲ್ಲೆಗೆ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೇನೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ನಾನು ಮುಖ್ಯಮಂತ್ರಿ ಇದ್ದಾಗ ಅಭಿವೃದ್ಧಿಗೆ ಎಲ್ಲ ರೀತಿಯ ಬೆಂಬಲ ಕೊಟ್ಟಿದ್ದೇನೆ. ಅಲ್ಲಿಯ ರಾಜಕೀಯ ಬೆಳವಣಿಗೆ, ಈಗ ನಾನು ರಾಮಸ್ವಾಮಿಯವರು ಹೇಳ್ತಕ್ಕಂಥದ್ದು ಇಷ್ಟೇ. ಕಳೆದ ಎರಡು ವರ್ಷದಲ್ಲಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಯಲ್ಲಾಗಲಿ ಪಕ್ಷ ಕರೆದಂಥ ಸಭೆಗಳಿಗೆ ಬರಲಿಲ್ಲ ಕೆಲವು ಶಾಸಕರುಗಳು. ನಿರಂತರವಾಗಿ ಯಾವುದೇ ಸಭೆಗೆ ಬರಲಿಲ್ಲ. ನನಗೆ ನಮಗೆಲ್ಲರಿಗೂ ಮಾಹಿತಿ ಗೊತ್ತಿದೆ, ಕಳೆದ ಎರಡು ವರ್ಷದಿಂದನೇ ಬೇರೆ ಬೇರೆ ಪಕ್ಷಗಳ ನಾಯಕರ ಜೊತೆಯಲ್ಲಿ ಪಕ್ಷ ಬಿಡಬೇಕು ಅಂತ ಹೇಳಿ ಎರಡು ವರ್ಷದಿಂದನೇ ಹಲವಾರು ಜನ ತೀರ್ಮಾನ ಮಾಡ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯವೇ. ಎರಡು ವರ್ಷದಿಂದ ನೀವು ಸಹ ಹೇಳ್ತಾನೆ ಇದ್ದೀರಿ, ಅವ್ರು ಹೋಗ್ಬೋದು ಇವ್ರು ಹೋಗ್ಬೋದು ಜೆ ಡಿ ಎಸ್ ಇಂದ, ಇದು ನಿಮಗೆ ಗೊತ್ತಿರೋ ವಿಚಾರ, ಇದೇನು ಹೊಸದೇನಲ್ಲ. ಈಗ ಅವರು ಇವತ್ತು ಅರ್ಕೋಲ್ಗೊಂಡ ರಾಜಕಾರಣ ಯಾತಕ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ರಾಮಸ್ವಾಮಿಯವ್ರಿಗೂ ಗೊತ್ತಿದೆ. ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದೇನೆ. ನಾನು ಅವ್ರ ಬಗ್ಗೆ ಸಣ್ಣದಾಗೇನು ಚರ್ಚೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಅವರು ಒಬ್ಬ ರಾಜ್ಯದ ಕೆಲವು ವಿಷಯಗಳಲ್ಲಿ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ, ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಈಗ ಈ ವಿಷಯದಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ಅಲ್ಲಿಯ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆ ಇರಬಹುದು, ಆದರೆ ಅಂಥ ಒಂದು ಪದ ಬಳಸಿ ಹೇಳಬೇಕಾದಂಥದ್ದು ಅವಶ್ಯಕತೆ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ರಾಜಕಾರಣದಲ್ಲಿ ಜಿಲ್ಲೆಯ ಒಂದು ಸಂಘಟನಾ ದೃಷ್ಟಿಯಿಂದ ಕೆಲವು ತೀರ್ಮಾನಗಳು ಕೆಲವು ಅಸಮಾಧಾನ ಇರಬಹುದು. ಆ ಅಸಂಧಾನ ಜಿಲ್ಲೆಯಲ್ಲಿ ಈ ರೀತಿಯ ಪದ ಬಳಕೆಗಳ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಅಷ್ಟೇ ನಾನು ಹೇಳೋದು.